ಪುತ್ತೂರಿನಲ್ಲಿ ಪೊಲೀಸ್ ದೌರ್ಜನ್ಯ ಯಾರು ಮಾಡಿಸಿದ್ದಾರೆಂದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೇಳಿದ್ದೇನೆ, ಮಾಹಿತಿ ಬಂದ ಕೂಡಲೇ ಕೊಡುತ್ತೇನೆ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಪುತ್ತೂರು ನಗರಸಭೆಯಲ್ಲಿ ಆಯೋಜಿಸಲಾಗಿದ್ದ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ಸಭೆಗೂ ಮುನ್ನ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು. ಇನ್ನು ಮಳೆಗಾಲ ಎದುರಿಸಲು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಹಂತ ಹಂತವಾಗಿ ಎಲ್ಲ ಇಲಾಖೆಗಳ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡುತ್ತೇನೆ, ಆಳವಾಗಿ ಸಾಧಕ ಬಾಧಕಗಳನ್ನು ತಿಳಿಯುವ ಪ್ರಯತ್ನ ಮಾಡಲಾಗುವುದು ಎಂದರು. ಪೊಲೀಸ್ ಹೊಡೆದದ್ದು ಕೆಲಸ ಅದು ಮುಗ್ದದ್ದು, ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಪುತ್ತೂರು ಜನರಿಗೆ ಎಲ್ರಿಗೂ ಗೊತ್ತು. ನಮ್ಮ ಪ್ರೆಸ್ ಮಾಡುವ ಮುಖಾಂತರ ಅದು BJP ಅವರು ಮಾಡಿದ್ದಾರೆ ಅಂತ ಎಲ್ಲ ವಿಚಾರಗಳು ಎಲ್ಲ ಯಾರಿಗೆ ಅಮಾಯಕರಿಗೆ ಯಾರು ಪಾಪ ಅನ್ಯಾಯವಾಗಿ ಏಟು ತಿಂದಿದ್ದಾರೆ ಅವರಿಗೂ ಕೂಡ ಗೊತ್ತು. ನಾನು ಆ ವಿಚಾರವನ್ನು ಅದು ಅಧಿಕೃತವಾಗಿ ಪಡೆದುಕೊಳ್ಳುವಂಥ ವಿಚಾರವನ್ನು ನಾನು ಕೇಳಿದ್ದೇನೆ. ಅದು ಬಂದ ಕೂಡಲೇ ನಿಮಗೆ ಅಗತ್ಯ ಇದ್ದರೆ ಕೊಡ್ತೇನೆ. ನಿನ್ನೆ ಅದೇ ವಿಷಯದಲ್ಲಿ ಸುಳ್ಯದಲ್ಲಿ ಗಲಾಟೆ ಆಗಿದೆ. ಸುಳ್ಯದಲ್ಲಿ ಗಲಾಟೆ ಆಗಿದ್ದು ನನ್ನ ಗಮನಕ್ಕೆ ಬಂದಿಲ್ಲ. ನೋಡಿ, ಯಾರೂ ಆಗಲಿ ಇನ್ನೊಬ್ಬನ ತಂದೆ ತಾಯಿಗೆ ಬೈಯುವಂಥ ಹಕ್ಕು ಯಾರಿಗಿಲ್ಲ. ನಿಮ್ಮ ತಂದೆ ತಾಯಿಗೆ ಬೈಬಿಟ್ರೆ ನೀವೇನು ಹೇಳ್ತೀರಿ? ಸುಮ್ಮನೆ ಇಡ್ತೀರಾ? ನೀವೇನೂ ತಪ್ಪು ಮಾಡಿಲ್ಲ. ನಾನೇನು ತಪ್ಪು ಮಾಡಿದ್ದೇನೆ? ನಾನು ಯಾರಿಗಾದರೂ ಅನ್ಯಾಯ ಮಾಡಿದ್ನ? ಯಾರಿಗಾದರೂ ತೊಂದರೆ ಮಾಡಿದ್ನ? ನನ್ನ ಅಪ್ಪ ಅಮ್ಮನಿಗೆ ಬೈಲಿಕ್ಕೆ ಯಾರಿಗೆ ಹಕ್ಕಿದೆ? ನನಗೆ ಬೈಲಿ. ನಾನು ತಪ್ಪು ಮಾಡಿದರೆ ನಾನು ತಿದ್ದುವಂಥ ಕೆಲಸ ಮಾಡ್ತೀನಿ. ನಿಮ್ಮ ತಪ್ಪಮ್ಮನಿಗೆ ನೀವು ಸುಮ್ಮನೆ ಬೈದರೆ ನೀವು ಬಿಡುವುದಿಲ್ಲ. ನಾನು ಏನು ಮಾಡಲಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಯಾರೋ ಹೋಗಿ ಅದನ್ನು ಕೇಳುವಂಥ ಪ್ರಶ್ನೆ ಆಗಿದೆ ಸಮಾಜದಲ್ಲಿ. ಇಂಥ ಕೇಳುವಂಥ ವಿಚಾರಗಳು ಆಗಬೇಕು. ಪ್ರಶ್ನೆ ಮಾಡುವಂಥ ವಿಚಾರ ನೀವು ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ. ಪ್ರಶ್ನೆ ಮಾಡುವಂಥ ವಿಚಾರ ಅನ್ಯಾಯವಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು. ನಾನು ಇಷ್ಟೊರೆಗೆ ಗೊತ್ತಿದ್ದು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಅದು ನನ್ನ ತಂದೆ ತಾಯಿಗೆ ಬೈಯುವಂಥ ವಿಚಾರ ಆಗಿದೆ. ನಮ್ಮ ಅಭಿಮಾನಿಗಳು ಹೋಗಿ ಕೇಳಿದ್ದಾರೆ ಅಷ್ಟೇ ಆಗಿರುವಂಥ. ಅದು ನನ್ನ ಗಮನಕ್ಕೆ ಬಂದಿರೋದು ಆನಂತರ, ನನಗೆ ಗೊತ್ತಿದ್ದ ಏನಾಗಲಿಲ್ಲ.